ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಯತ್ನಾಲ್ ಹೇಳಿಕೆಯೊಂದನ್ನು ಕೊಟ್ಟಿದ್ರು. ಈ ಹೇಳಿಕೆಗೆ ಇದೀಗ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕೆರಳಿ ಕೆಂಡವಾಗಿ ಸವಾಲೊಂದನ್ನು ಎಸೆದಿದ್ದಾರೆ. ಹಾಗಿದ್ರೆ ಏನದು ಸವಾಲು ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರ ಪತನವಾಗುವ ಬಗ್ಗೆ ಹಾಗೂ 45 ಕಾಂಗ್ರೆಸ್ ಶಾಸಕರು ನಮ್ಮ ಬಳಿ ಇದ್ದಾರೆ ಎಂಬ ಯತ್ನಾಲ್ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸವಾಲು ಹಾಕಿದ್ದು, ಯತ್ನಾಳ್ ಅವರು ಬಿಜೆಪಿಗೆ ಹೋಗುವ ಆ 4 ಜನರ ಹೆಸರು ಹೇಳಿ ನೋಡೋಣ ಎಂದು ಸವಾಲನ್ನ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್ ಸುದ್ದಿಗಾರರ ಜೊತೆ ಮಾತನಾಡಿ ಈ ರೀತಿಯಾಗಿ ಸವಾಲನ್ನ ಎಸೆದಿದ್ದಾರೆ. ಜಗದೀಶ್ ಶೆಟ್ಟರ್ ರಿಂದ ಬಿಜೆಪಿಗೆ ಏನು ಲಾಭ ಇಲ್ಲ ಎಂದ ಯತ್ನಾಳ್ ಮಾತಿಗೆ ಶೆಟ್ಟರ್ ತಿರುಗೇಟು ನೀಡಿ, ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ, 65 ಸೀಟುಗಳು ಯಾಕೆ ಬಂದಿವೆ ಎನ್ನುವುದರ ಬಗ್ಗೆ ಅವರು ಉತ್ತರ ಹೇಳಬೇಕಾಗುತ್ತೆ, ಜಗದೀಶ್ ಶೆಟ್ಟರ್ ಏನು ಅಂತ ಜನರಿಗೆ ಗೊತ್ತಿದೆ ಎಂದರು. ಜಗದೀಶ್ ಶೆಟ್ಟರ್ ಒಬ್ಬರನ್ನ ಸೋಲಿಸಲು ಹೋಗಿ ಇಡೀ ಬಿಜೆಪಿಯನ್ನೇ ಸೋಲಿಸಿದ್ದೀರಾ ಅಂತ ಈಗಾಗಲೇ ಹೇಳಿದ್ದೇನೆ ಎಂದರು. ಇನ್ನು ತಮ್ಮ ಮೇಲೆ ಹಗರಣಗಳಿವೆ ಎಂಬ ಯತ್ನಾಳ್ ಹೇಳಿಕೆಗೆ ಇವೆಲ್ಲ ಹಿಟ್ ಆ್ಯಂಡ್ ರನ್ ಆಗುತ್ತೆ, ದಾಖಲೆ ಕೊಡೋಕೆ ಎಷ್ಟು ದಿನ ಬೇಕು, ನಾಳೆನೇ ಕೊಡಲಿ ಎಂದರು. ಹಾಗೇನಾದರೂ ಹಗರಣ ಮಾಡಿದ್ರೆ ಕೇಂದ್ರ ಸರ್ಕಾರ ಬಿಡ್ತಿದ್ರಾ ನನ್ನ ಎಂದು ಹೇಳಿದರು. ಲೋಕಸಭಾ ವಿಧಾನಸಭಾ ಎಲ್ಲ ಚುನಾವಣೆಗಳು ಬೇರೆ ಬೇರೆ ಪಾರ್ಲಿಮೆಂಟ್ ಚುನಾವಣೆ ಹೀಗೆ ಆಗುತ್ತೆ ಅಂತ ಯಾರೂ ಕೂಡ ಹೇಳೋಕೆ ಆಗಲ್ಲ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರೆ. ಜನ ತಿರಸ್ಕಾರ ಮಾಡಿದರೆ ಅದಕ್ಕೇನು ಉತ್ತರ ಎಂದರು. ಕೇಂದ್ರದಲ್ಲಿದ್ದ ಸರ್ಕಾರ ರಾಜ್ಯದಲ್ಲಿಯೂ ಬರುತ್ತೆ ಅನ್ನೋದು ಭ್ರಮೆಯಾಗಿದೆ. ಲೋಕಸಭಾ ಚುನಾವಣೆ ಆದ ನಂತರ ರಾಜ್ಯ ಸರ್ಕಾರ ಹೋಗುತ್ತೆ ಅನ್ನೋದು ಭ್ರಮೆ ಎಂದರು. ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಮಾತನಾಡಿ, ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳ ಪರಸ್ಪರ ಸಹಾಯ ಮಾಡೋಕೆ ಇಬ್ಬರು ಅಸಹಾಯಕರು ಒಟ್ಟಿಗೆ ಕೂಡಿದ್ದಾರೆ, ಎರಡು ಪಕ್ಷಗಳು ಬಲಹೀನ ಆಗಿದ್ದಕ್ಕೆ ಮೈತ್ರಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. ಮೈತ್ರಿಯಿಂದ ಏನಾದರೂ ಲಾಭ ಆಗೋದಾದರೆ ಅದು ಜೆಡಿಎಸ್ಗೆ ಆಗುತ್ತೆ, ಬಿಜೆಪಿಗೆ ಅಲ್ಲ ಎಂದು ಹೇಳಿದರು.